ಕುಂದಾಪುರ ಕುಂದಾಪುರ ಜಿಲ್ಲಾ ಹೋರಾಟ ಸಮಿತಿಯಿಂದ ಕೊಲ್ಲೂರು ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಕೆರಾಡಿ ಚಂದ್ರಶೇಖರ್ ಶೆಟ್ಟಿ ಅವರನ್ನು ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದ ಆಡಳಿತ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕುಂದಾಪುರ ಜಿಲ್ಲಾ ಹೋರಾಟ ಸಮಿತಿಯ ಮುಖಂಡರಾದ ಮುಂಬಾರು ದಿನಕರ ಶೆಟ್ಟಿ, ಚಿಟ್ಟೆ ರಾಜಗೋಪಾಲ್ ಹೆಗ್ಡೆ, ಕೆಆರ್ ನಾಯಕ್ ಅಂಗಳೂರು, ದಸ್ತಗಿರಿ ಸಾಹೇಬ್ ಕಂಡ್ಲೂರು, ನವೀನ್ ಚಂದ್ರ ಶೆಟ್ಟಿ ಕಾಡೂರು, ಫಾಜಲ್ ಗೋಪಾಲ ಶೆಟ್ಟಿ ಇರಾನಿ ಕೆಟರಸ, ನಟ ಚಂದ್ರಶೇಖರ್ ಶೆಟ್ಟಿ, ನಟ ಓಂಗುರು ಬಸ್ರೂರು, ರತ್ನಾಕರ್ ಶೆಟ್ಟಿ ಅವರ್ಸೆ, ಮಹೇಶ್ ಗಣಿಗ ಉದ್ಯಮಿಗಳು, ಭುಜಂಗ ಶೆಟ್ಟಿ, ಗಣಪತಿ ಟಿ ಶ್ರೇಯನ್ ಉಪಸ್ಥಿತರಿದ್ದರು. ವರದಿ ಕಿರಣ್, ಶ್ರೀಗರಿ ನ್ಯೂಸ್, ಉಡುಪಿ. ಅಧ್ಯಕ್ಷರಾಗಿ ಅಪ್ಪಣ್ಣ ಹೆಗ್ಡೆರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಗಣಪತಿ ಶ್ರೀ ಅವರಿದ್ದಾರೆ, ಆಮೇಲೆ ನಮ್ಮ ಸಂಚಾಲಕ ಮುಂಬಾರು ದಿನಕರ್ ಶೆಟ್ಟರು, ಆಮೇಲೆ ಉಪಾಧ್ಯಕ್ಷಗಳು, ಸದಸ್ಯರು, ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಒಂದು ನಾಯಕತ್ವವನ್ನು ಹೊಂದಿದ್ದೇವೆ. ಅದರಲ್ಲಿ ನಮ್ಮ ಕೆರಾಡಿ ಚಂದ್ರಶೇಖರ್ ಶೆಟ್ಟರು ನಮಗೆ ಕುಂದಾಪುರ ಜಿಲ್ಲೆ ಮಾಡುವಾಗ ಸಾಕಷ್ಟು ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವ್ರ ಮನೆಗೆ ನಾನು ಮತ್ತು ಮುಂಬಾರು ದಿನಕರ್ ಶೆಟ್ಟರು ಒಂದೆರಡು ಬಾರಿ ಹೋಗಿದ್ದೇವೆ. ನೀವೇ ಅಧ್ಯಕ್ಷರಾಗಬೇಕೆಂದು ಹೇಳಿದ್ದೇವೆ. ಅವಾಗ ಅವರು ಹೇಳಿದರು, ಬೇಡ, ನನಗಿಂತ ಹಿರಿಯರು ಅಪ್ಪಣ್ಣ ಹೆಗ್ಡೆರಿದ್ದಾರೆ, ನಾನು ನಿಮ್ಮ ಜೊತೆಗೆ ಯಾವುದೇ ಕೆಲಸ ಆದರೂ ನಾನಿದ್ದೇನೆ. ಅದನ್ನು ಮನೆಯಲ್ಲಿ ಹೇಳಿದ್ದೀನಿ ನೀವು, ಅದನ್ನು ಭಾಳ ಬಿಸಿ. ಅವ್ರು ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ, ಅದರ ಜೊತೆಗೆ ಇವತ್ತು ನಮ್ಮ ಮುಕಾಂಬಿಕಾ ದೇವಸ್ಥಾನ ಇದು ವಿಶ್ವವಿಖ್ಯಾತವಾದ ಒಂದು ದೇವಸ್ಥಾನ ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ. ಗರಿ ನಿಮ್ಮ ಮನದಾಳದ ಗರಿ.